ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಒಂದು ಇತಿಹಾಸ ಇದೆ. ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಟು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಯಸಿ ನನಗೆ ಈ ಜವಾಬ್ದಾರಿಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಕೈಯಲ್ಲಿ ಕೊಡಿಸಿದ್ದಾರೆ. ಜೇಟ್ಲಿಯವ್ರಿಗೆ ಯಾವಾಗಲೂ ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಇತ್ತು. ನಾನಿಲ್ಲ ಅಂತ ಹೇಳೋದಿಲ್ಲ. 85ರಲ್ಲೇ ನನಗೆ, ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನನ್ನನ್ನು ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿಯವರು ನನ್ನನ್ನು ಗುದ್ಸಿ ವಿಧಾನಸೌಧದಲ್ಲಿ ಹೋಗಬೇಕು ಅಂತೇಳಿ ಟಿಕೆಟ್ ಕೊಟ್ಟಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ದುಡ್ಕೊಂಡು ಬಂದಿದ್ದೇನೆ. ಎಷ್ಟೇ ದೊಡ್ಡ ಸ್ಥಾನ ನನಗೆ ಸಿಕ್ಕಿದ್ರೂ ಕೂಡ, ಮಂತ್ರಿ ಆಗಿದ್ದರೂ ಕೂಡ, ಕಾರ್ಯಾಧ್ಯಕ್ಷ ಆಗಿದ್ದರೂ ಕೂಡ, ಇವತ್ತು ನನ್ನ ಅಧ್ಯಕ್ಷರಾಗಿ ಘೋಷಣೆ ಆದರೂ ಕೂಡ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನೇ. ಇವತ್ತು ಕಾರ್ಯಕರ್ತನೇ, ನಾಳೆ ಕಾರ್ಯಕರ್ತನೇ. ಸೊ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನಾನು ಈ ರಾಜ್ಯದ ಜನತೆಯ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಎಲ್ಲ ಮುಖಂಡರುಗಳನ್ನು ಜೊತೆಗೆ ತೆಗೆದುಕೊಂಡೋಗಿ ಎಲ್ಲರ ವಿಶ್ವಾಸ ಕೂಡ, ಈ ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳು, ಕಿರಿಯ ನಾಯಕರುಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಇರ್ಬೋದು, ಖರ್ಗೆ ಇರ್ಬೋದು, ಎಲ್ಲ ಹಿರಿಯ ನಾಯಕರು ಇರ್ಬೋದು, ಜೊತೆಗೆ ಹೊಸ ಟೀಮ್ ಇರ್ಬೋದು, ಅದನ್ನು ಹೇಗೆ ಒಟ್ಟಾಗಿ ತಗೊಂಡೋಗ್ತೀರ ಅನ್ನೋದು. ಎಲ್ಲರೂ ಆರೋಪ ಮಾಡ್ಕೊಂಡು ಡಿ ಕೆ ಬಂದ್ರೆ ಸಿಂಗಲ್ ರೈಡ್ ಆಗುತ್ತೆ ಅಂತ, ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ ಅಂತ. ಪವರ್ ಸೆಂಟರ್ ಬಗ್ಗೆ ಏನು ಹೇಳಿ? ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ, ಎಲ್ಲ ಕಾಯ್ಕೊಂಡಿರಿ. ಯಾವ ಪವರ್ ಇಲ್ಲ, ಯಾವ ಸೆಂಟ್ರು ಇಲ್ಲ. ಪಕ್ಷ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡೋನು ಅಂತ ನಾನು ಹಿಂದೆ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ.